ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ಜನವರಿ 26ರಿಂದ 3 ದಿನಗಳ ಕಾಲ ದೊಡ್ಡನಗುಡ್ಡೆ ತೋಟಗಾರಿಕೆ ಇಲಾಖೆಯ ಪುಷ್ಪ ಹರಾಜು ಕೇಂದ್ರದ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುವ ಕಾರ್ಯಕ್ರಮ ನಡೆಯಲಿದೆ. ಈ ಪ್ರದರ್ಶನದಲ್ಲಿ 6,000 ಸಂಖ್ಯೆಯ ಸುಮಾರು 35 ಜಾತಿಯ ಹೂ ಗಿಡಗಳನ್ನು ಜೋಡಿಸಿ ಇಡಲಾಗುವುದು ಎಂದು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಶಿವಮೊಗ್ಗದಿಂದ ತರಿಸಲಾದ ಪೆಟ್ರೋನಿಯ, ವರ್ಬೇನ, ಸ್ಯಾಲ್ಯ, ಸೇವಂತಿಗೆ, ಚೆಂಡು ಹೂ, ಜೀನಿಯಾ, ಚೈನಾ, ಅಸ್ಟರ್, ಬಾಲ್ಬಮ್, ಟೋರಿನೋ, ವಿಂಕಾ, ರೋಸಿಯಾ, ಡೇಲಿಯಾ ಇತ್ಯಾದಿಗಳನ್ನು ಪಾತಿಯಲ್ಲಿ ಹಾಗೂ ಕುಂಡದಲ್ಲಿ ನಾಟಿ ಮಾಡಿ ಪ್ರದರ್ಶಿಸಲಾಗುವುದು ಎಂದರು. ಅಯೋಧ್ಯೆಯಲ್ಲಿ ರಾಮಮಂದಿರದ ಕಲಾಕೃತಿಯನ್ನು ಅಂದಾಜು 15 ಅಡಿ ಎತ್ತರದಲ್ಲಿ, 20-22 ಅಡಿ ಉದ್ದ, 2D ಮಾದರಿಯಲ್ಲಿ ವಿವಿಧ ಧಾನ್ಯ ಹಾಗೂ ಹೂಗಳಿಂದ ನಿರ್ಮಾಣ ಮಾಡಲಾಗುತ್ತಿದೆ. ಅದೇ ರೀತಿ ಕ್ಯಾಪ್ಸಿಕಮ್, ಫೋಟೋ ಫ್ರೇಮ್, ಫ್ಲವರ್ ಕೈಟ್, ಸೆಲ್ಫಿ ರೆನ್, ಸೈಕಲ್ ಯಾರ್ಬಿಟ್, ಪಿಕಾಕ್ ಮಾಡೆಲ್ಗಳನ್ನು ಹೂ ಹಾಗೂ ಎಲೆಗಳಿಂದ ತಯಾರಿಸಲಾಗುವುದು. ಅದೇ ರೀತಿ ವಿವಿಧ ಗಣ್ಯರ ಕಲಾಕೃತಿಗಳನ್ನು ತರಕಾರಿ ಹಣ್ಣುಗಳಲ್ಲಿ ಕೆತ್ತನೆ ಮಾಡಲಾಗುವುದು ಎಂದು ಅವರು ಮಾಹಿತಿಯನ್ನು ನೀಡಿದರು. ನರ್ಸರಿ ಗಿಡಗಳ ಮಾರಾಟ ಮಳಿಗೆ, ಕೃಷಿ ಪರಿಕರಗಳ ಪ್ರದರ್ಶನ ಹಾಗೂ ಯಂತ್ರೋಪಕರಣಗಳ ಮಾರಾಟ ಮಳಿಗೆಗಳನ್ನು ತೆರೆಯಲಾಗುತ್ತದೆ. ರೈತರು ಬೆಳೆದಿರುವ ವಿಶಿಷ್ಟ ತರಕಾರಿ ಹಣ್ಣುಗಳನ್ನು, ತೋಟದ ಬೆಳೆಗಳನ್ನು, ಸಾಂಬಾರು ಬೆಳೆಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರತೀಕ್ ಬಯಾಲ್, ತೋಟಗಾರಿಕೆ ಇಲಾಖೆಯ ಪ್ರಭಾರ ಉಪನಿರ್ದೇಶಕ ಪ್ರಮೋದ್ ಸಿಎಂ ಉಪಸ್ಥಿತರಿದ್ದರು. ಪ್ರೆಸ್ ನೋಟ್ ಮಾಹಿತಿನ ಕೊಟ್ಟಿದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಇವರ ಒಂದು ಸಹಯೋಗದಲ್ಲಿ ಈ ಇಲಾಖೆಯ ಆವರಣದಲ್ಲಿ, ತೋಟಗಾರಿಕಾ ಇಲಾಖೆಯ ಆವರಣದಲ್ಲಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. 26/1/24 28/1/2024 ಇದಿರುತ್ತೆ. 3 ದಿನಗಳ ಕಾಲ ಇದಿರುತ್ತದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ದಿನ ಬೆಳಿಗ್ಗೆ 8:00 ಬರ್ತಾರೆ. ಗಣರಾಜ್ಯೋತ್ಸವ ಪೆರೇಡಿಗಿಂತ ಮೊದಲು ಇದನ್ನೊಂದು ಉದ್ಘಾಟನೆ ಮಾಡಿ ಮತ್ತೆ ಗಣರಾಜ್ಯೋತ್ಸವ ಪೆರೇಡಿಗೆ ತೆರಳ್ತಾರೆ. ವಿಶೇಷವಾಗಿ ತೋಟಗಾರಿಕೆ ಇಲಾಖೆ, ವಿಶೇಷವಾಗಿ ಬೇರೆ ಬೇರೆ ಹೂವುಗಳು, ವಿಶೇಷವಾದ ಹೊರಗೆ ಹೊರ ರಾಜ್ಯಗಳದ್ದು, ಹೊರ ದೇಶಗಳದ್ದು ಮತ್ತು ನಮ್ಮ ಸ್ಥಳೀಯ ಈ ಹೂವುಗಳನ್ನು ಬಳಸಿಕೊಂಡು ಅವರು ವಿಶೇಷವಾಗಿ ಈ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಒಂದು ಪ್ರಧಾನ ಅಟ್ರ್ಯಾಕ್ಷನ್ ಅನ್ನುವಂಥದ್ದು ಒಂದು ದೇವಸ್ಥಾನದ ಮಾದರಿ. ಅದನ್ನು ಈ ಸಲ ಒಂದು ಅಯೋಧ್ಯೆ ರಾಮ ಮಂದಿರದ ಒಂದು ಕಲಾಕೃತಿಯನ್ನು ಮಾಡೋದಕ್ಕೆ ಇಲಾಖೆ ತಯಾರು ಮಾಡಿಕೊಂಡಿದ್ದಾರೆ. ಅದನ್ನು ಹೂವು ಮತ್ತು ಧಾನ್ಯಗಳು ಇವನ್ನು ಬಳಸಿಬಿಟ್ಟು ಅದನ್ನು ಮಾಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಈ ತರಕಾರಿಗಳ ಒಂದು ಕೆತ್ತನೆ ಕೆಲಸವನ್ನು ಮಾಡುವಂಥದ್ದು, ಅದೇ ರೀತಿಯಲ್ಲಿ ತರಕಾರಿ ಕೆತ್ತನೆಗಳಲ್ಲಿ ಗಣ್ಯರ ಕಲಾಕೃತಿಯನ್ನು ಕೆತ್ತುವಂಥದ್ದು, ಅದೇ ರೀತಿಯಲ್ಲಿ ವಿಶೇಷವಾಗಿ ಸ್ಟಾಲ್ಗಳು ಮುಖ್ಯವಾಗಿ ಬೇರೆ ಬೇರೆ ಇಲಾಖೆಗಳದ್ದು, ಅದೇ ರೀತಿಯಲ್ಲಿ ಸಾರ್ವಜನಿಕರು ಯಾರಾದರೂ ಬರುವವರಿದ್ದರೆ ಅವರದ್ದು, ಅದೇ ರೀತಿಯಲ್ಲಿ ಫಿಷರೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಸ್ಟಾಲ್ಗಳನ್ನು